ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಕರಿಬೇವಿನ ಪುಡಿ. ಸೊ ಕರಿ ಲೀವ್ಸ್ ಪೌಡರ್ ಅಂತ ಕರಿಬೋದು. ಸೊ ತುಂಬ ಸುಲಭವಾಗಿ ರುಚಿಕರವಾಗಿರುವಂತಹ ಈ ರೆಸಿಪಿ. ಸೊ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಮತ್ತು ಶೇರ್ ಮಾಡಿ. ಸೊ ಶುರು ಮಾಡೋಣ. ಸೊ ಇಲ್ಲಿ ನಾನು ಸ್ಮಾಲ್ ಕ್ವಾಂಟಿಟಿಯಲ್ಲಿ, ಪೋರ್ಷನಲ್ಲಿ ತೊಗೋತಾ ಇದ್ದೀನಿ. ಸೊ ಸ್ವಲ್ಪ ಎಣ್ಣೆ ಹಾಕಿದ ನಂತರ ಹಸಿ ಶುಂಠಿ ಹಾಕಿದ್ದೀನಿ, ಅದಾದ ನಂತರ ಬೆಳ್ಳುಳ್ಳಿ. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಉದ್ದಕ್ಕೆ ಹೆಚ್ಚಿರುವುದು ಮೀಡಿಯಮ್ ಸೈಜ್ ಆನಿಯನ್ ಅಥವಾ ಉಳ್ಳಾಗಡ್ಡಿ ಅಂತ ಕರೀರಿ. ಸೊ ಚೆನ್ನಾಗಿ ಒಂದು ನಿಮಿಷ ಇದನ್ನು ಸ್ವಲ್ಪ ಏನಂತಾರೆ ಬೇಯಿಸಿದ ನಂತರ ಕರಿಬೇವು ತೊಗೊಳ್ಳಿ. ಫ್ರೆಶ್ ಆಗಿರುವುದು ಯೂಸ್ ಮಾಡ್ಬೋದು, ಅಥವಾ ಇಲ್ಲಾಂದರೆ ನೀವು ಒಣಗಿತ್ತು ಅಂತಂದರೆ ಕೂಡ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಒಣಗಿದ ನಂತರ ಪುಡಿ ಮಾಡಿದ ಕೂಡಲೇ ಅದೇ ಫ್ರೆಶ್ ಸ್ಮೆಲ್ ಮತ್ತು ಪರಿಮಳ ಇದ್ದೇ ಇರುತ್ತೆ. ಸೊ ಇಲ್ಲಿ ನಾನು ಜೀರಿಗೆ ಹಾಕ್ತಾ ಇದ್ದೀನಿ, ಸೊ ರುಚಿಗೆ ಸ್ವಲ್ಪ ಟೇಸ್ಟ್ ಬರಲಿಕ್ಕೆ. ಸೊ ಚೆನ್ನಾಗಿ ಇದನ್ನು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಕ್ರಿಸ್ಪಿ ಆಗಬೇಕು. ಎಷ್ಟು ನಾವು ಜಾಸ್ತಿ ಹುರಿತೀವೋ ಅದರಲ್ಲಿ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪುಡಿ ಅಂತ ಹೇಳ್ಬೋದು. ಚಪಾತಿ, ದೋಸೆ, ಸ್ಪೆಷಲಿ ಬಿಸಿ ಬಿಸಿ ಅನ್ನ ತುಪ್ಪಕ್ಕೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಎಲ್ಲಿ ಬೇಕಲ್ಲಿ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಒಯ್ಬೋದು. ಸೊ ತುಂಬ ಈಸಿಯಾಗಿದೆ, ಕ್ವಿಕ್ ಆಗಿದೆ ಈ ರೆಸಿಪಿ. ಸೊ ಇಷ್ಟ ಆಯಿತು ಅಂತಂದರೆ ನಿಜವಾಗ್ಲೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿತ್ತು ಈ ರೆಸಿಪಿ ಅಂತ. ಸೊ ಇಲ್ಲಿ ನಾನು ಹಸಿ ಕೊಬ್ಬರಿನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ಒಣ ಕೊಬ್ಬರಿ ಕೂಡ ನೀವು ಯೂಸ್ ಮಾಡ್ಬೋದು. ಹಸಿ ಕೊಬ್ಬರಿ ಯೂಸ್ ಮಾಡಿದ್ರೆ ಜಾಸ್ತಿ ದಿನ ಬರೋದಿಲ್ಲ. ಸೊ 3-4 ಡೇಸ್ ನೀವು ಯೂಸ್ ಮಾಡ್ಬೋದು. ಆದರೆ ಒಣ ಕೊಬ್ಬರಿ ಹುರಿದು ನೀವು ಈ ರೀತಿ ಹಾಕಿದರೆ ಸೊ ಜಾಸ್ತಿ ಲಾಂಗ್ ಶೆಲ್ಫ್ ಅಂತ ಕರಿಬೋದು. 15-20 ಡೇಸ್ ಆರಾಮಾಗಿ ಟ್ರಿಪ್ಪಿಗೆ ಎಲ್ಲಿ ಬೇಕಲ್ವ ಇರ್ಬೋದು. ಸೊ ತುಂಬ ಏನಂತಾರೆ ಜಾಸ್ತಿ ದಿನ ಬಳಸಬೇಕು ಅಂದರೆ ನೀವು ಒಣ ಕೊಬ್ಬರಿನ ಯೂಸ್ ಮಾಡಿ. ಸೊ ಇಲ್ಲಿ ನೋಡಿ ನಾನು ತುಂಬಾ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಸೊ ಕರಿಬೇವು ತುಂಬಾ ಇಂಪಾರ್ಟೆಂಟ್ ಮತ್ತು ಆರೋಗ್ಯಕರವಾಗಿ ಅಂತ ಹೇಳ್ಬೋದು. ಸೊ ಕೂದಲಿಗೆ, ಕಣ್ಣಿಗೆ ತುಂಬಾ ಇಂಪಾರ್ಟೆಂಟ್. ಸೊ ನಾವು ತಲೆಗೆ ಎಣ್ಣೆ ಹಚ್ಕೋಬೇಕಾದ್ರೆ ಕರಿಬೇವು ಯೂಸ್ ಮಾಡ್ತೀವಿ, ಆದರೆ ನಾವು ಹೊಟ್ಟೆಯಲ್ಲಿ ತಗೋಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ. ಹಾಗಾಗಿ ಈ ರೀತಿ ಪುಡಿ ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇಲ್ಲಿ ನಾನು ತಣ್ಣಗಾಗಿ ನಂತರ ಇಲ್ಲಿ ನಾನು ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಪೂರಾ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಕೋರ್ಸ್ ಅಂದರೆ ಬ್ಲೆಂಡೆಡ್ ಆಗಿ ನೀವು ಅರ್ಧಂಬರ್ಧ ಏನಂತಾರೆ ಬಾಯಲ್ಲಿ ಬರಬೇಕು ಅಂದರೆ ಆ ರೀತಿ ಕೂಡ ಪುಡಿ ಮಾಡ್ಕೊಳ್ಬೋದು. ಸೊ ನಾನು ಎರಡನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಪುಟಾಣಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ತಪ್ಪದೇ ಇದನ್ನು ಹಾಕಿ ಅದಾದ ನಂತರ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಅದಾದ ನಂತರ ಖಾರ ಪುಡಿ. ಸೊ ಇಲ್ಲಿ ನಾನು ಖಾರ ಸ್ಪೈಸಿ ಆಪ್ಷನಲ್, ನೀವು ಬೇಕಿದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಅರಶಿನ ಮತ್ತು ಹುಣಸೆ ರಸ. ಸೊ ಟರ್ಮರಿನ್ ಪೇಸ್ಟ್ ವ್ಲಾಗನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನಾನು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ ಅಂತ. ಸೊ ನೋಡಿ ಇಲ್ಲಿ ಈ ರೀತಿ ಬ್ಲೆಂಡ್ ಆಗಿದೆ. ಸ್ವಲ್ಪ ಬೇಕಿದ್ರೆ ಬೆಲ್ಲ ರುಚಿಗೆ ತಕ್ಕಷ್ಟು ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ನಮ್ಮನೆಯಲ್ಲಿ ಸ್ವಲ್ಪ ಎಲ್ಲದರಲ್ಲೂ ಬೆಲ್ಲ ಹಾಕೋದು ಏನಂತಾರೆ ಪದ್ಧತಿ ಅಂತ ಅನ್ಬೋದು. ಸೊ ಸ್ವಲ್ಪ ರುಚಿ ಸಕ್ಕರೆಕಿನ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಉತ್ತಮ. ಸೊ ಇಲ್ಲಿ ನೋಡಿ ನಾನು ಪೂರಾ ನುಣ್ಣಗೆ ಮಾಡಿಕೊಂಡಿಲ್ಲ, ಸೊ ಈ ರೀತಿ ಮಾಡಿದ್ದೀನಿ. ಸೊ ಬಾಯಲ್ಲಿ ಕೂಡ ಸ್ವಲ್ಪ ಟೇಸ್ಟ್ ಬರಬೇಕು. ತುಂಬಾ ಮನೆ ತುಂಬಾ ಕರಿಬೇವು ವಾಸ್ ಬರುತ್ತೆ ಚಟ್ನಿ ಪುಡಿ ಮಾಡಿದಾಗ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೆ ಸ್ವಲ್ಪ ಒಗ್ಗರಣೆ ಇರೋದು ತುಂಬಾ ಇಂಪಾರ್ಟೆಂಟ್. ಒಗ್ಗರಣೆ ಹಾಕಿಲ್ಲ ಅಂದರೆ ಅಷ್ಟು ರುಚಿ ಬರೋದಿಲ್ಲ. ಸೊ ಹಾಗಾಗಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಆಲ್ರೆಡಿ ಕರಿಬೇವಿನ ಪುಡಿನೇ ಮಾಡ್ತಾ ಇದ್ದೀವಿ, ಸೊ ಹಾಗಾಗಿ ಕರಿಬೇವು ಹಾಕೋದು ನೆಸೆಸರಿ ಏನಿಲ್ಲ. ಸ್ವಲ್ಪ ಇಂಗು ಜಾಸ್ತಿನೇ ಹಾಕಿ ಪರವಾಗಿಲ್ಲ, ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಘಮ ಘಮ ಅಂತ ಇರಬೇಕು. ನಿಜವಾಗ್ಲೂ ಹೇಳ್ತೀನಿ, ಅನ್ನ ತುಪ್ಪ ಮತ್ತು ಇದು ಇದ್ದರೆ ಬೇರೆ ಏನು ಸೈಡ್ ಡಿಶ್ ಬೇಕೇ ಆಗೋದಿಲ್ಲ. ಚಳಿಗಾಲದಲ್ಲಿ ಯಾವುದೇ ಆಗಲಿ ಚಪಾತಿ ರೋಲ್ ಅಥವಾ ದೋಸೆ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರು ಕೂಡ ತಿನ್ನಲಾರ್ದವ್ರು ಕೂಡ ತಿಂತಾರೆ. ಸೊ ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.